ತೀರ್ಥಹಳ್ಳಿ ತಹಸೀಲ್ದಾರ್ ಅನುಮಾನಾಸ್ಪದ ಸಾವನ್ನಪ್ಪಿರ್ತಕ್ಕಂಥದ್ದು, ಗದಗ ಮೂಲದ ಜಕ್ಕಣ್ಣಗೌಡರ್ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಖಾಸಗಿ ಲಾಡ್ಜ್ನಲ್ಲಿ ಮೃತದೇಹ ಪತ್ತೆಯಾಗಿದೆ. ಬೆಳಗ್ಗೆನೆ ಲಾಡ್ಜ್ ರೂಮ್ ಬಾಗಿಲು ತೆರೆದಾಗ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಮೇಲ್ನೋಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿರ್ತಕ್ಕಂಥದ್ದು. ತೀರ್ಥಹಳ್ಳಿ ತಹಸೀಲ್ದಾರ್ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ. ಗದಗ ಮೂಲದ ಜಕ್ಕಣ್ಣಗೌಡರ್ ಮೃತದೇಹ ತಹಸೀಲ್ದಾರ್ ಪತ್ತೆಯಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಖಾಸಗಿ ಲಾಡ್ಜ್ನಲ್ಲಿ ಮೃತದೇಹ ಪತ್ತೆಯಾಗಿದೆ. ಅನುಮಾನಾಸ್ಪದವಾಗಿ ಪತ್ತೆಯಾಗಿರ್ತಕ್ಕಂಥದ್ದು ಮೃತದೇಹ. ಬೆಳಗ್ಗೆ ಲಾಡ್ಜ್ ರೂಮ್ ಬಾಗಿಲು ತೆರೆದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಮೇಲ್ನೋಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಸದ್ಯ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅನುಮಾನಾಸ್ಪದವಾಗಿ ಮೃತದೇಹ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ರವಾನೆ ಕೂಡ ಮಾಡಲಾಗುತ್ತೆ. ಇನ್ನು ರಿಸಲ್ಟ್ ಬಂದಿಲ್ಲ. ಅಕ್ಟೋಬರ್ 14ರಂದು ಲಾಡ್ಜ್ನಲ್ಲಿ ರೂಮ್ ಬುಕ್ ಆಗಿರ್ತಕ್ಕಂಥದ್ದು ಮಾಹಿತಿ ತಿಳಿದು ಬಂದಿದೆ. ಫೋನ್ ಸಂಪರ್ಕಕ್ಕೆ ಸಿಗದ ಕಾರಣ ಪೊಲೀಸರಿಗೆ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ತೀರ್ಥಹಳ್ಳಿ ಪೊಲೀಸರಿಗೆ ತಿಳಿಸಿದ್ದ ಮೃತರ ಕುಟುಂಬ ತೀರ್ಥಹಳ್ಳಿ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಕೂಡ ಲಭಿಸಿದೆ. ಅನುಮಾನಾಸ್ಪದವಾಗಿ ತಹಸೀಲ್ದಾರ್ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಉಪ್ಪಾರಪೇಟೆ ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅನುಮಾನಾಸ್ಪದವಾಗಿ ತೀರ್ಥಹಳ್ಳಿಯ ಜಕ್ಕಣ್ಣಗೌಡರವರ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಹೃದಯಾಘಾತ ಅಂತ ಕೂಡ ಶಂಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ. ಸದ್ಯ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಕೂಡ ರವಾನೆ ಮಾಡಲಾಗುತ್ತೆ. ಅಕ್ಟೋಬರ್ 14ರಂದು ಲಾಡ್ಜ್ ರೂಮ್ನಲ್ಲಿ ರೂಮ್ ಬುಕ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಫೋನ್ ಸಂಪರ್ಕಕ್ಕೆ ಸಿಗದ ಕಾರಣ ಕುಟುಂಬಸ್ಥರು ಕಂಗಾಲಾಗಿದ್ದು ಈಗ ಮೃತದೇಹ ಪತ್ತೆಯಾಗಿದೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ತೀರ್ಥಹಳ್ಳಿಯ ಒಂದು ತಹಸೀಲ್ದಾರ್ ಅವರು. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ತೀರ್ಥಹಳ್ಳಿ ತಹಸೀಲ್ದಾರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮೃತದೇಹ ಬೆಂಗಳೂರು ಲಾಡ್ಜ್ ಒಂದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಲಾಡ್ಜ್ನಲ್ಲಿ ಮೃತದೇಹ ಪತ್ತೆಯಾಗಿರ್ತಕ್ಕಂಥದ್ದು ತೀರ್ಥಹಳ್ಳಿಯ ತಹಸೀಲ್ದಾರ್ ಅವರದ್ದು. ಬೆಳಗ್ಗೆ ಲಾಡ್ಜ್ ರೂಮ್ ಬಾಗಿಲು ತೆರೆದಾಗ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಮೇಲ್ನೋಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪೋಸ್ಟ್ಮಾರ್ಟಮ್ ನಂತರ ಕುಟುಂಬಸ್ಥರಿಗೆ ರವಾನೆ ಕೂಡ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ರವಾನೆ ಮಾಡಲಾಗುತ್ತೆ ಈ ಒಂದು ಮೃತದೇಹ. ಫೋನ್ ಸಂಪರ್ಕಕ್ಕೆ ಸಿಗದ ಕಾರಣ ಪೊಲೀಸರಿಗೆ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಇವಾಗ ತಾನೇ ಗೊತ್ತಾಗ್ತಾ ಇರತಕ್ಕಂಥದ್ದು ಮಾಹಿತಿ. ತೀರ್ಥಹಳ್ಳಿ ಪೊಲೀಸರಿಗೆ ತಿಳಿಸಿದ್ದ ಮೃತರ ಕುಟುಂಬಸ್ಥರು. ತೀರ್ಥಹಳ್ಳಿ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು.